ಶಾಂತಿ. ನಾನೊಂದು ಆತ್ಮ, ಪ್ರಾಣೇಶ್ವರ ತಂದೆಯ ಅತಿ ಪ್ರಿಯ ಸಂತಾನನಾಗಿದ್ದೇನೆ. ಹೃದಯಾಂತರಾಳದಿಂದ ನಿರಂತರ ತಂದೆಯ ನೆನಪಿನಲ್ಲಿರುತ್ತೇನೆ. ಬಾಪ್ತಾದರವರ ನೆನಪಿನ ಆಳದಲ್ಲಿರುವ ನನಗೆ ಬಾಪ್ತಾದ ಸ್ನೇಹ ತುಂಬಿದ ನಯನಗಳಿಂದ ನಿಹರಿಸುತ್ತಲಿದ್ದಾರೆ. ನನ್ನ ಸನ್ಮುಖದಲ್ಲಿ ಒಂದು ಸುಂದರವಾದ ವತನದ ದೃಶ್ಯ, ಆಕಾಶದಲ್ಲಿ ಒಂದು ಅಲೌಕಿಕ ಸರೋವರವಿದೆ. ಆ ಸರೋವರದ ಮಧ್ಯದಲ್ಲಿ ಕಮಲ ಪುಷ್ಪದ ಮೇಲೆ ಬಾಪ್ತಾದ ವಿರಾಜಮಾನವಾಗಿದ್ದಾರೆ. ಬಾಪ್ತಾದರವರಿಂದ ದಿವ್ಯ ಶಕ್ತಿಗಳ ತರಂಗಗಳು ಹೊರಹೊಮ್ಮುತ್ತಲಿದೆ. ದೂರ ದೂರದಿಂದ ನಾಲ್ಕು ದಿಕ್ಕಿನಿಂದ ಅನೇಕ ಪಕ್ಷಿಗಳು ಹಾರಿ ಹಾರಿ ಬಾಪ್ತಾದರವರ ಸನಿಹಕ್ಕೆ ಧಾವಿಸುತ್ತಿದೆ. ಆದರೆ ಬಾಪ್ತಾದರವರ ಅಷ್ಟು ಸಮೀಪಕ್ಕೆ ಧಾವಿಸಲು ಆ ಎಲ್ಲ ಪಕ್ಷಿಗಳಿಗೆ ಒಂದು ಮಾರ್ಗದಿಂದ ಪಾರಾಗಬೇಕಾಗುತ್ತದೆ. ಆ ಮಾರ್ಗದಲ್ಲಿ ಬಿಳಿಯ ಪ್ರಕಾಶಮಯ ಹೊಳೆಯುತ್ತಿರುವ ಮಿಂಚುತ್ತಿರುವ ಮಾರ್ಗದಂತೆ ಕಂಡುಬರುತ್ತಿದೆ. ಬಾಪ್ತಾದರವರ ಆಕರ್ಷಣೆಗೆ ಆಕರ್ಷಿತರಾಗಿ ಒಲಿದೊಲಿದು ಬಂದ ಪಕ್ಷಿಗಳಲ್ಲಿ ಕೆಲವು ಪಕ್ಷಿಗಳು ಮಾತ್ರ ಆ ಮಾರ್ಗವನ್ನು ಪಾರು ಮಾಡುತ್ತಿವೆ. ಉಳಿದೆಲ್ಲ ಪಕ್ಷಿಗಳು ಮಾರ್ಗದಿಂದ ಅಗಲುತ್ತಲಿದೆ. ಕೆಲವು ಪಕ್ಷಿಗಳು ಮಾತ್ರ ಅಂತಿಮದವರೆಗೆ ಅದೇ ಮಾರ್ಗದಲ್ಲಿ ತದೇಕ ಚಿತ್ತವಾಗಿ ಹಾರುತ್ತಿವೆ. ಹಾರುತ್ತಾ ಹಾರುತ್ತಾ ಗುರಿಯನ್ನ ತಲುಪುವಷ್ಟರಲ್ಲಿ ಆ ಪಕ್ಷಿಗಳೆಲ್ಲ ಸುಂದರ ಹಂಸವಾಗಿ ಪರಿವರ್ತನೆಯಾಗುತ್ತಿವೆ. ಅವು ತಮ್ಮ ಸರ್ವೋಚ್ಚ ಸ್ವರೂಪದ ರೂಪವನ್ನು ಪಡೆದುಕೊಂಡಿದೆ. ದಿವ್ಯ ಸರೋವರದಲ್ಲಿ ಕಮಲ ಪುಷ್ಪದ ಮಧ್ಯದಲ್ಲಿ ಬಾಪ್ತಾದ ವಿರಾಜಮಾನರಾಗಿದ್ದಾರೆ. ಹಾರಿ ಹಾರಿ ಬಂದ ಆ ಎಲ್ಲ ಹಂಸಗಳು ಬಾಪ್ತಾದರವರ ಸುತ್ತ ನೆರೆದಿವೆ. ಆ ಒಂದೊಂದು ಹಂಸಗಳನ್ನು ಬಾಪ್ತಾದರವರು ಪ್ರೇಮದಿಂದ ತಮ್ಮ ಸನಿಹಕ್ಕೆ ಕರೆಯುತ್ತಿದ್ದಾರೆ. ವತನದ ಈ ಹೋಲಿ ಹಂಸಗಳ ಸುಂದರ ದೃಶ್ಯಗಳು ನನಾತ್ಮನ ಮನಮೋಹಿಸಿದೆ, ಮಗ್ನನನ್ನಾಗಿ ಮಾಡಿದೆ. ನಾನು ಆತ್ಮ, ಇದೇ ರೂಪದಲ್ಲಿ ಬಾಪ್ತಾದರವರಿಂದ ಆಯ್ಕೆ ಮಾಡಲ್ಪಟ್ಟಂತಹ ಕೋಟಿಯಲ್ಲಿ ಕೆಲವು
ಕೆಲವರಲ್ಲೂ ಕೆಲವು ಹೋಲಿ ಹಂಸವಾಗಿದ್ದೇನೆ, ಪವಿತ್ರ ಹಂಸವಾಗಿದ್ದೇನೆ. ಸಾಹಸ ಮತ್ತು ಸಂಯಮದಿಂದ ಬಾಬಾರವರ ಆಜ್ಞೆ ಎಂಬ ಮಾರ್ಗದಲ್ಲಿ ಅಂತಿಮದವರೆಗೆ ನಡೆಯುವಂತಹ ಸಂಯಮವನ್ನು ಹೊಂದಿದ್ದೇನೆ, ಸಾಹಸವನ್ನು ಹೊಂದಿದ್ದೇನೆ. ಸದಾ ಜ್ಞಾನರತ್ನಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಹೋಲಿ ಹಂಸವಾಗಿದ್ದೇನೆ. ನಾನು ಜ್ಞಾನರತ್ನಗಳ ಖಜಾನೆಗಳಿಂದ ಭರ್ಪೂರಾಗಿದ್ದೇನೆ. ಸದಾ ಬಾಬರವರ ಸನಿಹದಲ್ಲಿರುವಂತಹ ಪವಿತ್ರ ಹಂಸವಾಗಿದ್ದೇನೆ. ನಾನಾತ್ಮ ಶ್ವೇತ ಹಂಸ, ಸದಾ ಹಾಗೂ ಸಹಜವಾಗಿ ಬಾಬರವರ ಆಜ್ಞೆಯಂತೆ ನಡೆಯುವ ಆಜ್ಞಾಕಾರಿಯಾಗಿದ್ದೇನೆ. ತಂದೆಯ ಸ್ವರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ, ಮೂರು ಸ್ವರೂಪದಲ್ಲಿ ತಂದೆಯಿಂದ ಯಾವೆಲ್ಲ ಆಜ್ಞೆಗಳು ದೊರಕಿದೆ ಆ ಎಲ್ಲ ಆಜ್ಞೆಗಳ ಅನುಸಾರವಾಗಿ ನಡೆಯುವ ನಿಶ್ಚಯ ಬುದ್ಧಿ ಆಜ್ಞಾಕಾರಿ ಆತ್ಮ ನಾನಾಗಿದ್ದೇನೆ. ಬಾಪ್ತಾದರವರ ಶ್ರೀಮತದಲ್ಲಿ ಸದಾ ನನ್ನ ಉನ್ನತಿ ಅಡಕವಾಗಿದೆ, ಅದರಲ್ಲಿ ನನ್ನ ಸುರಕ್ಷೆ ಇದೆ. ಶ್ರೀಮತದಂತೆ ನಡೆಯುತ್ತಿರುವ ಕಾರಣ ಪ್ರತಿ ಹೆಜ್ಜೆಯಲ್ಲಿ ನನ್ನ ಉನ್ನತಿಯಾಗುತ್ತಿದೆ. ನನ್ನ ತನು ಮನ ಧನ ಎಲ್ಲವೂ ಪ್ರಭುವಿನ ಕೊಡುಗೆಯಾಗಿದೆ. ನಾನು ನನ್ನದೆಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿದ್ದೇನೆ. ನಾನು ಹಾಗೂ ನನ್ನದು ಎಂಬುದಕ್ಕೆ ನನ್ನೊಳಗೆ ಯಾವ ಸ್ಥಾನವೂ ಇಲ್ಲ. ನನ್ನದೆಲ್ಲವೂ ನನ್ನ ತಂದೆಗೆ ಅರ್ಪಣೆಯಾಗಿದೆ. ಅವರೇ ನಮ್ಮೆಲ್ಲರ ರಕ್ಷಕ, ಸರ್ವಶಕ್ತಿವಂತನಾಗಿದ್ದಾರೆ. ಎಲ್ಲವನ್ನ ತಂದೆಗೆ ಅರ್ಪಿಸಿರುವ ಕಾರಣ ನನ್ನೊಳಗೆ ಯಾವ ಗೊಂದಲವಿಲ್ಲ, ಭಯವಿಲ್ಲ, ಹೋರಾಟವಿಲ್ಲ, ವ್ಯರ್ಥ ಸಂಕಲ್ಪವಿಲ್ಲ. ಎಲ್ಲವೂ ಸಮಾಪ್ತಿಯಾಗಿದೆ. ನಾನಾತ್ಮ ಸಂಪೂರ್ಣ ಸಕಾರಾತ್ಮಕವಾಗಿ ವಿಚಾರವನ್ನು ಮಾಡುವ ವಿಚಾರವಂತ ಆತ್ಮನಾಗಿದ್ದೇನೆ. ಸರ್ವರ ಶುಭ ಚಿಂತಕನಾಗಿದ್ದೇನೆ, ಶುಭ ಚಿಂತಕ ಮಣಿಯಾಗಿದ್ದೇನೆ. ನಾನು ಹೊಳೆಯುವ ಮಣಿ, ಸದಾ ತಂದೆಯ ಸಮೀಪದಲ್ಲಿರುವ ಆಜ್ಞಾಕಾರಿ ಮಣಿಯಾಗಿದ್ದೇನೆ. ತನು ಮನ ಧನವನ್ನ ಸದಾ ಪರಿಶೀಲಿಸುತ್ತಿದ್ದೇನೆ. ಈಗ ನನ್ನ ಪ್ರತಿ ಸಂಕಲ್ಪ, ಸಮಯ, ಶ್ವಾಸ ಅತ್ಯಮೂಲ್ಯವಾಗಿರುವಂಥದ್ದಾಗಿದೆ. ಒಂದು ಕ್ಷಣಕ್ಕಾಗಿಯೂ ಸಹ ಇವುಗಳನ್ನೀಗ ವ್ಯರ್ಥವಾಗಿ ಕಳೆಯಲು ಸಾಧ್ಯವಿಲ್ಲ. ಈ ಎಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಳ್ಳುವುದರಲ್ಲಿಯೇ ನನ್ನ ಸಂಪೂರ್ಣ ಅಟೆನ್ಷನ್ ಇದೆ.
ನನ್ನಂತರಾಳದಲ್ಲಿ ಶುಭ ಭಾವನೆಗಳ, ದಿವ್ಯ ಶಕ್ತಿಗಳ, ಗುಣಗಳ ಸ್ಟಾಕ್ ಭರ್ಪೂರಾಗಿದೆ. ಯಾವ ಸಮಯದಲ್ಲಿ ಯಾರಿಗೆ ಯಾವ ಶಕ್ತಿಗಳ ಅವಶ್ಯಕತೆ ಇದೆ, ಆ ಸಮಯದಲ್ಲಿ ಸರ್ವರಿಗೂ ನನ್ನ ದಾತ ಸ್ವರೂಪದಲ್ಲಿ ಸ್ಥಿತನಾಗಿ ಹಂಚಲಾರಂಭಿಸುತ್ತೇನೆ. ನಾನು ಆತ್ಮ, ತಂದೆಯ ಸಮಾನ ಮಾಸ್ಟರ್ ದಾತ ಆಗಿದ್ದೇನೆ. ಯೋಗದ ಶಕ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಯನ್ನಾಗಿ ಮಾಡುವ, ಸೇವೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನಾಗಿದ್ದೇನೆ. ಸಮಸ್ತ ವಿಶ್ವಕ್ಕೆ ಸಹಯೋಗ ನೀಡುವ ಮಾಸ್ಟರ್ ದಾತ ಆತ್ಮನಾಗಿದ್ದೇನೆ. ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಆಜ್ಞೆಯ ಅನುಸಾರವಾಗಿ ನಡೆದು ಅವರ ಆಶೀರ್ವಾದಕ್ಕೆ ಪಾತ್ರನಾಗಿರುವ ಆಜ್ಞಾಕಾರಿ ಆತ್ಮ ನಾನಾಗಿದ್ದೇನೆ. ತಂದೆಯ ಅತಿ ಸಮೀಪ, ಅತಿ ಪ್ರಿಯ, ತಂದೆಯಲ್ಲಿಯೇ ಸಮಾವೇಶವಾಗಿರುವ, ಅವರ ನೆನಪಿನ ಆಳದಲ್ಲಿ ತಲ್ಲೀನನಾಗಿರುವ ಪ್ರಭು ಪಸಂದಾತ್ಮ ನಾನಾಗಿದ್ದೇನೆ.